ಮಕ್ಕಳೇ ಇಲ್ಲಿಯವರೆಗೆ ಮೂರನೇ ಪಾಠವಾದ ಗೆಳೆತನ ಅನ್ನುವಂತ ಪಾಠವನ್ನು ನಾನು ಈಗ ನಿಮಗೆ ಹೇಳಿದ್ದೇನೆ ಅದರ ಜೊತೆಗೆ ಪಾಠದಲ್ಲಿ ಬರುವಂತ ಕೆಲವೊಂದು ಶಬ್ದಗಳು ಅದರ ಜೊತೆ ಪದಗಳ ಅರ್ಥಗಳನ್ನು ಕೂಡ ನಾನು ಈಗ ತಿಳಿಸಲಾಗಿದೆ ಈಗ ಮುಂದಿನ ಇಂದಿನ ಒಂದು ಅವಧಿಯಲ್ಲಿ ಈಗ ನಾವು ಏನು ಮಾಡೋಣ ಅಂದ್ರೆ ಈ ಪ್ರಶ್ನೆಗಳಲ್ಲಿ ಇರತಕ್ಕಂತ ಉತ್ತರಗಳನ್ನು ನಾವು ಈಗ ಬರೆಯುತ್ತಾ ಓದೋಣ ಈ ಪ್ರಶ್ನೆಗಳಲ್ಲಿ ಒಂದೇದ್ದು ಯಾವುದು ಅಂತಂದ್ರೆ ಯಾರು ಯಾರು ಒಳ್ಳೆಯ ಗೆಳೆಯರಾಗಿದ್ದರು ಅನ್ನುವಂತ ಪ್ರಶ್ನೆ ಇಲ್ಲಿದೆ ಇದರ ಉತ್ತರವನ್ನು ನಾವೀಗ ಬರೆಯುತ್ತಾ ಓದೋಣ ಒಂಟೆ ಮತ್ತು ಕುದುರೆ ಒಳ್ಳೆಯ ಗೆಳೆಯರಾಗಿದ್ದರು ಪ್ರಶ್ನೆ ನಿಮಗೆ ಓದೋಣ ಯಾರು ಯಾರು ಒಳ್ಳೆಯ ಗೆಳೆಯರಾಗಿದ್ದರು ಅದರ ಉತ್ತರ ಒಂಟೆ ಮತ್ತು ಕುದುರೆ ಒಳ್ಳೆಯ ಗೆಳೆಯರಾಗಿದ್ದರು ಇನ್ನು ಎರಡನೇ ಪ್ರಶ್ನೆ ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು ಅದರ ಉತ್ತರವನ್ನು ನಾವೀಗ ಬರೆಯೋಣ ಓಟದ ಸ್ಪರ್ಧೆಗೆ ಗೆಳೆಯರು ಆಣೆಯನ್ನು ತೀರ್ಪುಗಾರನನ್ನಾಗಿ ನೇಮಿಸಿದವು ತೀರ್ಪುಗಾರರನ್ನಾಗಿ ನಾವು ಇಲ್ಲಿ ಹಿಡಿಸಿಲ್ಲ ಕೆಳಗೆ ಬರೆದಿದ್ದೇನೆ ಇನ್ನು ಈ ಪ್ರಶ್ನೆಯನ್ನು ಮತ್ತೊಮ್ಮೆ ಓದೋಣ ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು ಇದರ ಉತ್ತರ ಓಟದ ಸ್ಪರ್ಧೆಗೆ ಗೆಳೆಯರು ಆಣೆಯನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು ಇನ್ನು ಪ್ರಶ್ನೆ ನಂಬರ್ 3 ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಯಾರು ಬೇಗ ಗುರಿ ಮುಟ್ಟಿದರು ಅದರ ಉತ್ತರವನ್ನು ನಾವೀಗ ಬರೆಯೋಣ ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಕುದುರೆ ಬೇಗ ಗುರಿ ಮುಟ್ಟಿದರು ಇನ್ನು ಪ್ರಶ್ನೆ ನಂಬರ್ 4 ಆಣೆಯು ಎರಡನೇ ಸಲ ಓಟದ ಆಟವನ್ನು ಎಲ್ಲಿ ಏರ್ಪಡಿಸಿತು ಇದರ ಉತ್ತರವನ್ನು ಆಣೆಯು ಎರಡನೇ ಸಲ ಓಟದ ಆಟವನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು ಅದರ ಉತ್ತರವನ್ನು ನಾವೀಗ ಬರೆಯೋಣ ಆಣೆಯು ಎರಡನೆಯ ಸಲ ಓಟದ ಆಟವನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿದವು ಮಕ್ಕಳೇ ಈ ರೀತಿ ಪ್ರಶ್ನೆಗಳು ಹಾಗೂ ಅದರ ಒಂದು ಉತ್ತರವನ್ನು ನಾವು ಓದುತ್ತಾ ಹೋಗಬೇಕು ಈ ಪ್ರಶ್ನೆಗಳನ್ನು ಇನ್ನೊಮ್ಮೆ ಓದೋಣ ಮೊದಲನೇ ಪ್ರಶ್ನೆ ಯಾರು ಯಾರು ಒಳ್ಳೆಯ ಗೆಳೆಯರಾಗಿದ್ದರು ಇದರ ಉತ್ತರ ಒಂಟೆ ಮತ್ತು ಕುದುರೆ ಒಳ್ಳೆಯ ಗೆಳೆಯರಾಗಿದ್ದರು ಪ್ರಶ್ನೆ 2 ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು ಇದರ ಉತ್ತರ ಓಟದ ಸ್ಪರ್ಧೆಗೆ ಗೆಳೆಯರು ಆಣೆಯನ್ನು ತೀರ್ಪುಗಾರರನ್ನಾಗಿ ನೇಮಿಸಿದರು ಪ್ರಶ್ನೆ ನಂಬರ್ 3 ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಯಾರು ಬೇಗ ಗುರಿ ಮುಟ್ಟಿದರು ಇದರ ಉತ್ತರ ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಕುದುರೆ ಬೇಗ ಗುರಿ ಮುಟ್ಟಿದರು ಇನ್ನು ಪ್ರಶ್ನೆ ನಂಬರ್ 4 ಆನೆಯು ಎರಡನೇ ಸಲ ಓಟದ ಆಟವನ್ನು ಎಲ್ಲಿ ಏರ್ಪಡಿಸಿತು ಇದರ ಉತ್ತರ ಆನೆಯು ಎರಡನೇ ಸಲ ಓಟದ ಆಟವನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿದವು ಇನ್ನು ಮುಂದಿನ ಭಾಗ ಆ ಅಂದರೆ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಇಲ್ಲಿ ಮೊದಲನೇದು ಒಂದನೇದು ಏನೈತಿ ನಾವಿಬ್ಬರು ಸಮಾನರು ಅಲ್ಲವೇ ಇದನ್ನು ಯಾರು ಹೇಳಿದರು ಯಾರಿಗೆ ಹೇಳಿದರು ಈ ಮಾತನ್ನು ಯಾರು ಹೇಳಿದರು ನಾವಿಬ್ಬರು ಸಮಾನರು ಅಲ್ಲವೇ ಅನ್ನೋದನ್ನು ಯಾವುದು ಹೇಳಿತು ಒಂಟೆ ಹೇಳಿತು ಅಂದರೆ ಒಂಟೆ ಅನ್ನೋದಷ್ಟೇ ಬರೀಬೇಕು ಇನ್ನು ಯಾರಿಗೆ ಹೇಳಿದರು ಕುದುರೆಗೆ ಹೇಳಿತು ಅಂದರೆ ಇಲ್ಲೇ ಕುದುರೆ ಅನ್ನುವಂತಹ
ಶಬ್ದವನ್ನು ಬರೆಯಬೇಕು. ಇನ್ನು ಎರಡನೇದು, ಆನೆಯನ್ನು ಅಲ್ಲಿದ್ದಾನೆ ಅವನನ್ನೇ ಕೇಳುವ ಬಾ. ಈ ಮಾತನ್ನು ಯಾರು ಹೇಳಿದರು, ಯಾರಿಗೆ ಹೇಳಿದರು, ಯಾರು ಹೇಳಿದ್ರು ಇದನ್ನು? ಕುದುರೆ ಹೇಳ್ತೈತಿ. ಈ ಮಾತನ್ನು ಯಾವ್ದು ಹೇಳ್ತೈತಿ? ಕುದುರೆ ಹೇಳ್ತೈತಿ. ಯಾರಿಗೆ ಹೇಳ್ತೈತಿ? ಒಂಟೆಗೆ ಹೇಳುತ್ತಿದೆ. ಒಂಟೆಗೆ ಇಷ್ಟ ಬರೀರಿ. ಇನ್ನು ಮುಂದಿನದು ಮೂರನೇದು, ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ಈ ವಾಕ್ಯವನ್ನು ಯಾರು ಹೇಳಿದರು, ಯಾರಿಗೆ ಹೇಳಿದರು? ಈ ವಿಷಯವನ್ನು ಯಾರು ಹೇಳಿದರು? ಆನೆಯು ಹೇಳಿತು. ಆನೆಯು ಹೇಳಿತು. ಆನೆಯು ಅಂತ ಅಷ್ಟ ಬರೆದು ಬಿಡ್ರಿ. ಯಾರಿಗೆ ಹೇಳ್ತೈತಿ? ಒಂಟೆ ಮತ್ತು ಕುದುರೆಗೆ. ಒಂಟೆ ಮತ್ತು ಕುದುರೆಗೆ ಈ ಒಂದು ಮಾತನ್ನು ಹೇಳುತ್ತಿದೆ. ಇಲ್ಲಿರ್ತಕ್ಕಂಥದ್ದು ಯಾರು ಯಾರಿಗೆ ಹೇಳಿದರು ಅನ್ನುವಂಥದ್ದು, ಆಮೇಲೆ ಪ್ರಶ್ನೆಗಳಿಗೆ ಉತ್ತರ, ಇವುಗಳನ್ನು ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಹೋಮ್ವರ್ಕ್ ಅನ್ನಾಗಿ ಮಾಡಿ ನನಗೆ ಕಳಿಸಬೇಕು. ಓದುತ್ತಾ ಇದನ್ನು ಬರೆದು ಕಳಿಸಿರಿ. ಧನ್ಯವಾದಗಳು.